ವೆಲ್ಕಮ್ ಟು ಸ್ಮಾರ್ಟ್ ಸಲ್ಯಾಬ್ಸ್ ವಿದ್ಯಾರ್ಥಿಗಳೇ, ನಾವು ನಿಮ್ಮ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ವಿಜ್ಞಾನ ಭಾಗ 1ರಿಂದ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂಥ ಒಂದು ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಈಗಾಗಲೇ ಒಂದು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ವಿಡಿಯೋ ಚಾನಲ್ನಲ್ಲಿ ಇದೆ, ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನಾವು ನೋಡ್ಕೋಬಹುದು. ಅದಲ್ಲದೆ ನಿಮ್ಮ 7ನೇ ತರಗತಿ ಸಂಬಂಧಪಟ್ಟಂತೆ ಬಹಳಷ್ಟು ಪಾಠಗಳ ಎಕ್ಸ್ಪ್ಲೇಷನ್ ಹಾಗೂ ಕ್ವಶನ್ ಆನ್ಸರ್ ನಮ್ಮ ಚಾನಲ್ನಲ್ಲಿವೆ, ಅವುಗಳನ್ನು ನೋಡಿ ತಾವು ತಿಳ್ಕೋಬಹುದು. ಸೊ ತಮ್ಮದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಪಾಠವನ್ನ ಮುಂದುವರಿಸೋಣ, ಬನ್ನಿ. ವಿದ್ಯಾರ್ಥಿಗಳೇ, ಅಧ್ಯಾಯ 1 ಸಸ್ಯಗಳಲ್ಲಿ ಪೋಷಣೆ. ಈಗಾಗಲೇ ಈ ಅಧ್ಯಾಯದಲ್ಲಿ ನಮಗೆ ಪೋಷಣೆ ಅಂದರೆ ಆಹಾರ ಏಕೆ ಬೇಕು, ನಮಗಷ್ಟೇ ಅಲ್ಲ ಇತರ ಜೀವಿಗಳಿಗೂ ಹಾಗೂ ಪ್ರಾಣಿಗಳಿಗೆ ಸಸ್ಯಗಳಿಗೆ ಆಹಾರ ಏಕೆ ಅವಶ್ಯಕ ಅನ್ನೋದಂಥದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಆಹಾರ ನಮಗೆ ಏಕೆ ಬೇಕು ಅನ್ನೋದಕ್ಕೆ ಬಹಳಷ್ಟು ಉತ್ತರಗಳು ಬಂದು, ನಮ್ಮ ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮಾಡೋದಾಗ್ಲಿ, ಪ್ಲಸ್ ನಮ್ಮ ದೇಹದ ಬೆಳವಣಿಗೆಗೆ, ಪ್ಲಸ್ ನಮ್ಮ ದೇಹದ ಯಾವುದೇ ಒಂದು ಭಾಗಗಳಲ್ಲಿ ತೊಂದರೆ ಆದಂತೆ ಆ ಒಂದು ತೊಂದರೆಯನ್ನ ನಿವಾರಿಸಲಿಕ್ಕೆ ನಮಗೆ ಆಹಾರದ ಅವಶ್ಯಕತೆ ಇದೆ. ಇನ್ನು ಹಿಂದಿನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಕೇವಲ ಸಸ್ಯಗಳು ಆಹಾರವನ್ನ ತಯಾರಿಸುವಂತ ಒಂದು ಕೆಪಾಸಿಟಿಯನ್ನ ಪಡೆದುಕೊಂಡಿವೆ, ಆದರೆ ಪ್ರಾಣಿಗಳು ಈ ರೀತಿ ತಮ್ಮಷ್ಟಕ್ಕೆ ತಾವೇ ಆಹಾರವನ್ನ ತಯಾರಿಸಿಕೊಳ್ಳಲಾರವು. ಅದಕ್ಕಾಗಿ ಪ್ರಾಣಿಗಳನ್ನ ನಾವು ಪರಪೋಷಕ ಹಾಗೂ ಸಸ್ಯಗಳನ್ನ ಸ್ವಪೋಷಕ ಅಂತ ಕರಿತೀವಿ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನದಲ್ಲದೆ ಈ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ತಮ್ಮ ಆಹಾರವನ್ನ ತಯಾರಿಸಿಕೊಳ್ಳುತ್ತವೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ದ್ಯುತಿ ಸಂಶ್ಲೇಷಣೆ, ಸಸ್ಯಗಳಲ್ಲಿ ಆಹಾರ ತಯಾರಿಸುವಂತ ಈ ಪ್ರಕ್ರಿಯೆ ಹಂತ ಹಂತವಾಗಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳ ದ್ಯುತಿ ಸಂಶ್ಲೇಷಣ ಅಂತ ಒಂದು ಈ ಕಾನ್ಸೆಪ್ಟ್ ಇದೆಯಲ್ಲ, ಇದೊಂದು ಐಡಿಯಾ ಇದೆಯಲ್ಲ, ಸೊ ಈ ಐಡಿಯಾವನ್ನ ನೀವು ಮತ್ತೆ ನಿಮ್ಮ 10th ಸ್ಟ್ಯಾಂಡರ್ಡ್ ನಲ್ಲಿ ಇದಕ್ಕಿಂತಲೂ ಹೆಚ್ಚು ಡೀಟೇಲ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲೀಲಿದ್ದೀರಾ. ಸೊ ಅಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕಪ್ಪ ಅಂತಂದ್ರೆ ಈ ನಿಮ್ಮ 7th ಸ್ಟ್ಯಾಂಡರ್ಡ್ ನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಒಂದು ಐಡಿಯಾ ಕ್ಲಿಯರ್ ಆಗಿರ್ಬೇಕು ಅಂದಾಗ ಮಾತ್ರ ನಿಮಗೆ 10th ಇದು ಈಸಿಯಾಗಿ ತಿಳಿದು ಬರುವುದು. ಸೊ ಕಾನ್ಸಂಟ್ರೇಟ್ ಆಗಿ ಲೆಸನ್ ಅನ್ನ ಕೇಳಿ, ಡೌಟ್ ಇದ್ರೆ ಪದೇ ಪದೇ ವಿಡಿಯೋನ ನೋಡಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ವಿದ್ಯಾರ್ಥಿಯ ಎಲೆಗಳು ಸಸ್ಯಗಳ ಆಹಾರದ ಕಾರ್ಖಾನೆಗಳು. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆ ಇದು ಎಕ್ಸ್ಪ್ಲನೇಷನ್ ಇತ್ತು, ಅದೇನಪ್ಪ ಅಂದ್ರೆ ಸಸ್ಯಗಳಲ್ಲಿ ಆಹಾರಗಳು ಎಲ್ಲಿ ತಯಾರಾಗುತ್ತವೆ, ಅದರ ಕಾರ್ಖಾನೆಗಳು ಎಲ್ಲಿವೆ. ಸೊ ಇದರ ಅರ್ಥ ಎಲೆಗಳು ಇವು ಸಸ್ಯಗಳ ಒಂದು ಕಾರ್ಖಾನೆಗಳು. ಸೊ ಎಲೆಗಳು ಸಸ್ಯದ ಕಾರ್ಖಾನೆಗಳಾದರೆ ಸಸ್ಯಗಳು ಏನ್ ಆಹಾರ ತಯಾರು ಮಾಡ್ತಾವಲ್ಲ ಆ ಎಲ್ಲಾ ಪೋಷಕಾಂಶಗಳು, ಆ ಎಲ್ಲಾ ಕಚ್ಚಾ ವಸ್ತುಗಳು ಎಲೆಗಳಿಗೆ ಬಂದು ತಲುಪಬೇಕು, ಅಂದಾಗ ಎಲೆ ಅದರಿಂದ ಈ ಆಹಾರವನ್ನ ತಯಾರ ಮಾಡುತ್ತೆ. ಸೊ ಆದ್ದರಿಂದ ಎಲ್ಲಾ ಕಚ್ಚಾ ವಸ್ತುಗಳು ಎಲೆಗಳಿಗೆ ತಲುಪಬೇಕು. ಇನ್ನು ಮಣ್ಣಿನಲ್ಲಿರುವಂತ ನೀರು, ಖನಿಜಗಳು ಇವು ಹೇಗೆ ಎಲೆಗಳಿಗೆ ಮುಟ್ತಾವಪ್ಪ ಅಂತಂದ್ರೆ ಬೇರು. ಸೊ ಇದಕ್ಕಾಗಿ ಬೇರುಗಳು ಸಸ್ಯಗಳಲ್ಲಿವೆ. ಸೊ ಈ ಬೇರುಗಳು ಆ ಒಂದು ನೀರು ಮತ್ತು ಖನಿಜಗಳನ್ನ ಹೀರಿಕೆ ಮಾಡಿಕೊಂಡು ಅದನ್ನು ಎಲೆಗಳಿಗೆ ಸಾಗಿಸುತ್ತವೆ. ನಂತರ ಗಾಳಿಯಲ್ಲಿರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇವುಗಳನ್ನ ಎಲೆಗಳು ಹೀರಿಕೊಳ್ಳುತ್ತವೆ. ಹೇಗಪ್ಪ ಅಂತಂದ್ರೆ ಎಲೆಗಳಲ್ಲಿ ಸೂಕ್ಷ್ಮವಾದಂತ ಅತಿ ಸೂಕ್ಷ್ಮವಾದಂತ ರಂಧ್ರಗಳು, ಹೋಲ್ಗಳು ಇರುತ್ತವೆ. ಸೊ ಈ ರಂಧ್ರಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಎಲೆಯಲ್ಲಿ ಪ್ರವೇಶ ಪಡೆಯುತ್ತೆ. ಸೊ ತಿದಲ್ಲ ನೀರು ಮತ್ತು ಖನಿಜಗಳು ಬೇರಿನಿಂದ ಸಸ್ಯದ ಒಳಗೆ ಪ್ರವೇಶ ಪಡೆಯುತ್ತವೆ, ಇನ್ನು ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮುಖಾಂತರ ಸಸ್ಯಗಳಲ್ಲಿ ಪ್ರವೇಶವನ್ನ ಪಡೆಯುತ್ತವೆ. ಸೊ ಈ ಏನು ರಂಧ್ರಗಳು ಇರ್ತಾವಲ್ಲ ಈ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಲ್ಲಿ ಅಥವಾ ಎಲೆಗಳಲ್ಲಿ ಒಳಗೆ ಬರುತ್ತವೆ, ಆ ರಂಧ್ರಗಳಲ್ಲಿ ಕಾವಲು ಕೋಶಗಳು. ಸೊ ಕೋಶ ಅನ್ನುವಂಥ ಹೊಸ ಶಬ್ದ ನಿಮಗೆ ಇಲ್ಲಿ ಸಿಕ್ತು. ಈ ಕಾವಲು ಕೋಶ ಅಂತಂದ್ರೆ ಒಂದು ರೀತಿ ಗಾರ್ಡ್ ಮಾಡುವಂತ, ಒಂದು ರೀತಿ ಈ ಕೋಟೆಯ ದ್ವಾರಗಳಿಗೆ ಕಾವಲುಗಾರ ಇರ್ತಾರಲ್ಲ ಆ ರೀತಿ ಕಾವಲು ಕೋಶಗಳು. ಸೊ ಇದರ ಅರ್ಥ ಏನ್ ಮಾಡೋದಪ್ಪ ಅಂತಂದ್ರೆ ಎಷ್ಟು ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಒಳಗೆ ಬರಬೇಕು, ಸಸ್ಯದ ಒಳಗೆ ಬರಬೇಕು, ಅದರಲ್ಲಿ ಯಾವಾಗ ನೀರು ಹೆಚ್ಚಾದಂತ ನೀರು ಸಸ್ಯಗಳಿಂದ ಹೊರಗೆ ಹೋಗಬೇಕು, ಇವೆಲ್ಲವನ್ನು ಕಾಯುವಂತ ಇವು ಕಾವಲು ಕೋಶಗಳು. ಇದರ ಬಗ್ಗೆ ನೀವು ಮತ್ತೆ ಡೀಟೇಲ್ ಆಗಿ ಮುಂದೆ ಕಲಿಯಲಿದ್ದೀರ, ಅಲ್ಲಿ ನಿಮ್ಮ 10th ಸ್ಟ್ಯಾಂಡರ್ಡ್ ಸಹ ಇದರ ಬಗ್ಗೆ ಅಭ್ಯಾಸ ಮಾಡಲಿದ್ದೀರಾ. ಸೊ ಈ ಏನು ಕಾವಲ ಕೋಶಗಳಿಂದ ಆವೃತವಾದಂತಹ ರಂಧ್ರಗಳು ಇರ್ತಾವಲ್ಲ ಈ ರಂಧ್ರಗಳನ್ನ ನಾವು ಪತ್ರ ರಂಧ್ರಗಳು ಅಂದ್ರೆ ಸ್ಟೊಮ್ಯಾಟ ಅಂತ ಇವುಗಳನ್ನ ನಾವು ಕರಿತೀವಿ. ತೀತಲ ವಿದ್ಯಾರ್ಥಿಗಳು, ಸೊ ಸ್ಟೊಮ್ಯಾಟಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್, ಇದು ಎಲೆಗಳಲ್ಲಿರುವಂತಹ ಸ್ಟೊಮ್ಯಾಟ. ಸೊ ಇದರ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಲ್ಲಿ ಪ್ರವೇಶ ಪಡೆಯುತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರಬಹುದು, ಹೌದಲ್ಲ ವಿದ್ಯಾರ್ಥಿ? ಈಗ ನಿಮ್ಗೆ ಇಲ್ಲಿ ಕೋಶ ಅನ್ನುವಂತ ಒಂದು ಹೊಸ ಶಬ್ದ ಸಿಕ್ತು. ಸೊ ಹಾಗಾದ್ರೆ ಈ ಕೋಶ ಎಂದರೇನು? ಇದನ್ನು
ಜೀವಕೋಶ ಅಂತಲೂ ಸಹ ಕರೀತಾರೆ. ಸೊ ವಿದ್ಯಾರ್ಥಿಗಳು, ಈಗ ನಿಮ್ಮ ಈ ಸೆಮಿಸ್ಟರ್ ನಲ್ಲಿ ಜೀವಕೋಶದ ಬಗ್ಗೆ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ನೀಡಲಾಗಿದೆ, ಇದನ್ನು ತಿಳಿದುಕೊಳ್ಳೋಣ ಬನ್ನಿ. ಸೊ ಕಟ್ಟಡಗಳನ್ನು ಇಟ್ಟಿಗೆಗಳಿಂದ ಕಟ್ಟಿರೋದನ್ನು ತಾವೆಲ್ಲ ನೋಡಿದ್ದೀರಾ, ಹೌದಲ್ಲ? ಸೊ ಅದೇ ರೀತಿ ಜೀವಿಗಳ ದೇಹ ಅಂದ್ರೆ ನಮ್ಮ ದೇಹ, ನೀವಾಗ್ಲಿ ನಾನಾಗ್ಲಿ ನಿಮ್ಮ ತಂದೆ ತಾಯಿಯಾಗ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತಲು ಕಾಣಿಸುವಂತಹ ಪ್ರಾಣಿಗಳಾಗ್ಲಿ ಸಸ್ಯಗಳಾಗ್ಲಿ, ಪ್ರತಿಯೊಂದು ಜೀವಿಯ ದೇಹ ಜೀವಕೋಶಗಳಿಂದ ಆಗಿರುತ್ತೆ. ಸೊ ನಮ್ಮೆಲ್ಲ ದೇಹಗಳು ಜೀವಕೋಶಗಳು ಅಂದ್ರೆ ಸೆಲ್ನಿಂದ ಆಗಿರುತ್ತವೆ. ಇನ್ನು ಸೆಲ್ಗಳು ತುಂಬಾ ಸೂಕ್ಷ್ಮ, ನಮಗೆ ಬರಿಗನಿಂದ ಕಾಣಿಸೋದೇ ಇಲ್ಲ, ಬಹಳ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿರುವಂತ ಒಂದು ಇವು ಭಾಗಗಳು. ಈ ಜೀವಕೋಶವನ್ನು ನೀವು ನೋಡ್ಬೇಕಪ್ಪ ಅಂತಂದ್ರೆ ಸೂಕ್ಷ್ಮ ದರ್ಶಕ, ಇದು ನಾವು ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಅಲ್ಲಿ, ಇದು ಸೂಕ್ಷ್ಮ ದರ್ಶಕ. ಸೊ ಈ ಸೂಕ್ಷ್ಮ ದರ್ಶಕವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಜೀವಕೋಶಗಳನ್ನ ನೋಡ್ಬೋದು. ತಾವಿಲ್ಲಿ ನಿಮ್ಮ ಪುಸ್ತಕದ ಚಿತ್ರದಲ್ಲಿ ಸಹ ಇಲ್ಲಿ ನೋಡ್ಬೋದು, ಇದು ಜೀವಕೋಶದ ಕೆಲವೊಂದು ಜೀವಕೋಶದ ಚಿತ್ರಗಳು. ಸೊ ಜೀವಕೋಶಗಳು ವಿದ್ಯಾರ್ಥಿಗಳು ಆಕ್ಚುಲ್ ಆಗಿ ಬಹಳಷ್ಟು ಆಕಾರಗಳಲ್ಲಿ ದುಂಡನೆಯ, ಉದ್ದನೆಯ, ವೃತ್ತಾಕಾರದ, ಬೇರೆ ಬೇರೆ ಆಕಾರದಲ್ಲಿ ಅವು ನಮ್ಮ ದೇಹದಲ್ಲಿ ಇರುತ್ತವೆ. ಸೊ ಕೆಲವು ಜೀವಿಗಳು ಕೇವಲ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂತಾರೆ ವಿದ್ಯಾರ್ಥಿಗಳೇ, ಅಮೀಬಾ. ಯಾವುದು? ಅಮೀಬಾ. ಸೊ ಈ ಅಮೀಬಾ ಕೇವಲ ಒಂದೇ ಒಂದು ಜೀವಕೋಶದಿಂದ ಆದಂತ ಒಂದು ಜೀವಿ, ಜಸ್ಟ್ ಒಂದೇ ಒಂದು ಜೀವಕೋಶ. ಇನ್ನು ನೀವು ನಾನು ಅಲ್ಲದೆ ನಿಮ್ಮ ಶಿಕ್ಷಕರಾಗ್ಲಿ, ನಿಮ್ಮ ತಂದೆ ತಾಯಿಯಾಗ್ಲಿ, ಬಹಳ ದೊಡ್ಡದಂತ ಪ್ರಾಣಿಗಳಾಗ್ಲಿ ಸಸ್ಯಗಳಾಗ್ಲಿ, ಇವೆಲ್ಲ ಸಾವಿರಾರು ಜೀವಕೋಶಗಳನ್ನ ಮಾಡಲ್ಪಟ್ಟಿರ್ತವೆ. ಸೊ ನಮ್ಮ ದೇಹದಲ್ಲಿ ಇಷ್ಟೊಂದು ಜೀವಕೋಶಗಳು ಇದೆಯಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಅವು ನಾವು ಎಣಿಸಲಿಕ್ಕೇನೆ ಸಾಧ್ಯವಿಲ್ಲ, ಅಷ್ಟೊಂದು ಜೀವಕೋಶಗಳಿಂದ ನಮ್ಮ ದೇಹವು ಮಾಡಲ್ಪಟ್ಟಿದೆ. ಸೊ ಈ ಜೀವಕೋಶಗಳ ಬಗ್ಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇದೆ ನೋಡಿ. ಜೀವಕೋಶ ಅನ್ನುವಂಥದ್ದು ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅನ್ನುವಂಥ ಒಂದು ತೆಳುವಾದ ಹೊರ ಪದರದಿಂದ ಆವೃತ ಆಗಿರುತ್ತೆ. ಸೊ ಇದು ಹೊರಗಿನ ಪದರು. ಸೊ ತಾವು ತಮ್ಮ ಪುಸ್ತಕದಲ್ಲಿ ಇದನ್ನು ನೋಡಬಹುದು. ಸೊ ಇದು ಹೊರಗಿನ ಪದರು. ಸೊ ಈ ಹೊರಗಿನ ಪದರಿನಿಂದ ಜೀವಕೋಶಗಳು ಆವೃತ ಆಗಿರುತ್ತವೆ. ಇದು ಕೋಶ ಪೊರೆ, ತಾವಿಲ್ಲಿ ನೋಡಬಹುದು ಕೋಶ ಪೊರೆಯನ್ನ ಗುರುತಿಸಲಾಗಿದೆ. ನೆಕ್ಸ್ಟ್, ಹೆಚ್ಚಿನ ಜೀವಕೋಶಗಳ ಕೇಂದ್ರಗಳಲ್ಲಿ ಅಂದ್ರೆ ಈ ಜೀವಕೋಶ ಆಗ್ಲಿ ಇದಾಗ್ಲಿ ಇದು ಆಗ್ಲಿ, ಸೊ ಈ ಜೀವಕೋಶಗಳ ಸೆಂಟರ್ದಲ್ಲಿ ತಾವೊಂದು ಭಾಗವನ್ನು ನೋಡ್ಬೋದು. ಇದು ಎಲ್ಲಾ ಜೀವಕೋಶಗಳಲ್ಲಿ ಇರುವಂತ ಒಂದು ಭಾಗ, ಇದನ್ನ ನಾವು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಸಹ ನಾವು ಇದನ್ನ ಕರಿತೀವಿ. ಸೊ ಇದು ನ್ಯೂಕ್ಲಿಯಸ್. ಇನ್ನು ಕೋಶ ದ್ರವ್ಯ. ಸೊ ತಾವಿಲ್ಲಿ ಈ ಚಿತ್ರದಲ್ಲಿ ನೋಡಬಹುದು ಇದೆಲ್ಲ ಇದು ದ್ರವ್ಯ ಆವರಿಸಿಕೊಂಡಿದೆ. ಸೊ ಇದು ಮತ್ತೇನಲ್ಲ, ಇದು ಕೋಶ ದ್ರವ್ಯ. ಇದನ್ನ ನಾವು ಸೈಟೋಪ್ಲಾಸಮ್ ಅಂತ ಇದನ್ನ ಕರಿತೀವಿ. ಸೊ ಇದು ಒಂದು ಜೆಲ್ಲಿ ಲೈಕ್ ಲೊಳೆ ಅಂತ ಒಂದು ವಸ್ತುವಿನಿಂದ ಜೀವಕೋಶವನ್ನು ಇದು ಆವರಿಸಿರುತ್ತೆ. ಸೊ ಇದು ಸೈಟೋಪ್ಲಾಸಮ್. ಇದರ ಅರ್ಥ ಒಂದು ಜೀವಕೋಶದ ಮುಖ್ಯವಾದ ಮೂರು ಭಾಗಗಳು, ಒಂದು ನ್ಯೂಕ್ಲಿಯಸ್, ಮತ್ತೊಂದು ಸೈಟೋಪ್ಲಾಸಮ್ ಅಂದ್ರೆ ಕೋಶ ದ್ರವ್ಯ, ಮತ್ತೊಂದು ಕೋಶ ಪೊರೆ, ಇದರ ಅರ್ಥ ಸೆಲ್ ಮೆಂಬ್ರೇನ್. ಸೊ ತೀತಲ ವಿದ್ಯಾರ್ಥಿಗಳು, ಇದು ನಿಮಗೆ ಜೀವಕೋಶದ ಬಗ್ಗೆ ಕೊಟ್ಟಂತ ಒಂದು ಚಿಕ್ಕ ಮಾಹಿತಿ. ಇದರ ಬಗ್ಗೆ ತಾವು ಇನ್ನೂ ಹೆಚ್ಚಾಗಿ ಮುಂದಿನ ತರಗತಿಗಳಲ್ಲಿ ಕಲಿಯಲಿದ್ದೀರಾ. ಓಕೆ, ಇನ್ನು ನೆಕ್ಸ್ಟ್. ಸೊ ಈಗ ನಿಮ್ಮ ಫ್ರೆಂಡ್ ಭೂಷಣ ಒಂದು ಪ್ರಶ್ನೆ, ಇದೇನಪ್ಪ ಅಂದ್ರೆ ಬೇರು ಹೀರಿಕೊಂಡ ನೀರು ಮತ್ತು ಖನಿಜಗಳು ಎಲೆಗಳನ್ನ ಹೇಗೆ ತಲುಪುತ್ತವೆ ಎಂಬುದು ಭೂಜೋ ತಿಳಿಯಲು ಬಯಸುತ್ತಾನೆ. ಇದರ ಅರ್ಥ ಬೇರುಗಳು ನೀರನ್ನು ಹೀರಿಕೊಳ್ಳುತ್ತವೆ, ನೀರಿನ ಜೊತೆ ಖನಿಜನೂ ಸಹ ಸಸ್ಯಗಳಲ್ಲಿ ಬರುತ್ತೆ. ಆದರೆ ಈ ನೀರು ಮತ್ತು ಖನಿಜಗಳು ಬೇರಿನಿಂದ ಸಸ್ಯದ ಪ್ರತಿಯೊಂದು ಭಾಗಕ್ಕೆ ಹೇಗೆ ತಲುಪುತ್ತವೆ ಅನ್ನೋದು ಭೂಜನ ಒಂದು ಕುತೂಹಲ. ಸದ್ಯಕ್ಕೆ ಉತ್ತರ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು. ಬೇರು, ಕಾಂಡ, ರೆಂಬೆಗಳು ಮತ್ತು ಎಲೆಗಳ ಮೂಲಕ ಹಾದು ಹೋಗುವಂತಹ ಕೊಳವೆಗಳಂತಹ ವೆಸಲ್ಗಳು. ಸೊ ಸಸ್ಯಗಳಲ್ಲಿ ಆಕ್ಚುಲಿ ಪೈಪ್ಗಳ ತರ ಒಂದು ರಚನೆ ಇರುತ್ತೆ, ಅವುಗಳಿಗೆ ನಾವು ವೆಸಲ್ಗಳಂತ ಕರಿತೀವಿ. ಇವು ಸಸ್ಯದ ಬೇರಿನಿಂದ ಸಸ್ಯದ ಪೂರ್ತಿ ಒಂದು ಎಲ್ಲಾ ಭಾಗಗಳಲ್ಲಿ ಈ ಪೈಪ್ಗಳು ಅಂದ್ರೆ ಈ ವೆಸಲ್ಸ್ಗಳು ಹಂಚಿ ಹೋಗಿರುತ್ತವೆ. ಸೊ ಇದರ ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಸಾಗಾಣಿಕೆ ಆಗುತ್ತದೆ. ಸೊ ಈ ವೆಸಲ್ಗಳ ಬಗ್ಗೆ ಆಕ್ಚುಲಿ ನೀವು ನಿಮ್ಮ ಮುಂದಿನ ಒಂದು ತರಗತಿಗಳಲ್ಲಿ ಕಲಿಯಲಿದ್ದೀರಿ. ನೀರನ್ನು ಸಾಗಿಸುವಂತ ಒಂದು ನಾಳ ಯಾವ್ದಪ್ಪ ಅಂತಂದ್ರೆ ಎಕ್ಸೈಲಮ್. ಅದೇ ರೀತಿ ಆಹಾರವನ್ನು ಸಾಗಿಸ್ಲಿಕ್ಕೂ ಸಹ ಸಸ್ಯಗಳಲ್ಲಿ ನಾಳಗಳಿವೆ, ಅದು ಫ್ಲೋಯಮ್. ಸೊ ಎಕ್ಸೈಲಮ್ ಮತ್ತು ಫ್ಲೋಯಮ್ಗಳ ಬಗ್ಗೆ ನೀವು ನಿಮ್ಮ ಮುಂದಿನ ತರಗತಿಗಳಲ್ಲಿ ಡೀಟೇಲ್ ಆಗಿ ತಿಳಿಯಲಿದ್ದೀರಿ. ಸೊ ಪೋಷಕಗಳು ಎಲೆಯನ್ನು ತಲುಪಲು ಬೇಕಾದಂತ ನಿರಂತರ ಮಾರ್ಗವನ್ನ ಈ ವೆಸಲ್ಸ್ಗಳು ಯಾವಾಗ್ಲೂ ನಿರ್ಮಿಸ್ತಾ ಇರುತ್ತವೆ. ಸೊ ಇದರ ಬಗ್ಗೆ ನೀವು ನಿಮ್ಮ ಒಂದು ಅಧ್ಯಾಯ 11 ಸಹ ನೀವು ಸ್ವಲ್ಪ ಇನ್ಫಾರ್ಮೇಶನ್ ಪಡೆಯಲಿದ್ದೀರಿ, ಅವಾಗ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ತೀರ್ಥಲ ವಿದ್ಯಾರ್ಥಿಗಳು ಹಾಗೂ ಮಿಸ್ಟರ್ ಭೂಜೋ, ನಿಮ್ಗೂ ತಿಳಿತಲ್ಲಪ್ಪ ಏನಂತಂದ್ರೆ ಒಂದು ಬೇರುಗಳು ಹೀರಿಕೊಂಡಂತ ನೀರು ಮತ್ತು ಖನಿಜಗಳು ಈ ವೆಸಲ್ಗಳ ಮುಖಾಂತರ ಸಸ್ಯದ ಎಲ್ಲಾ ಭಾಗಗಳಿಗೆ ತಲುಪುತ್ತವೆ. ಓಕೆ, ಇನ್ನು ನಿಮ್ಮ ಮತ್ತೊಬ್ಬಳು ಫ್ರೆಂಡ್
ಹೇಳಿ. ಸೊ ಇವಳೇನೆಂದು ತಿಳಿಯಲು ಬಯಸ್ತಾ ಅಂತಂದ್ರೆ ಎಲೆಗಳು ಆಹಾರವನ್ನು ಸಂಶ್ಲೇಷಿಸಬಲ್ಲವು. ಸೊ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಎಲೆಗಳು ಒಂದು ಸಸ್ಯದ ಕಾರ್ಖಾನೆಗಳು, ಇದರ ಅರ್ಥ ಇವೆ ಆಹಾರವನ್ನು ತಯಾರು ಮಾಡುವಂತ ಒಂದು ಭಾಗಗಳು. ಆದರೆ ಸಸ್ಯದ ಇತರ ಭಾಗಗಳಿಗೆ ಇದು ಸಾಧ್ಯವಿಲ್ಲದಿರಲು ಎಲೆಗಳಲ್ಲಿ ಅಂತ ವಿಶೇಷ ರಚನೆ ಏನು ಅಂತ ಪಹೇಲಿಗೆ ಒಂದು ಕುತೂಹಲ. ಇದರ ಅರ್ಥ ಕೇವಲ ಎಲೆಗಳಷ್ಟೇ ಏಕೆ ಆಹಾರ ತಯಾರು ಮಾಡಬೇಕು ಸಸ್ಯಗಳಲ್ಲಿ? ಅಲ್ಲಿ ಕಾಂಡವಿದೆ, ಅಲ್ಲಿ ಹೂಗಳಿವೆ, ಅಲ್ಲಿ ಹಣ್ಣುಗಳು ಇರುತ್ತವೆ, ಅಲ್ಲದೆ ಅಲ್ಲಿ ಒಂದು ಬೇರುಗಳು ಇರುತ್ತವೆ. ಸೊ ಎಲ್ಲಾ ಭಾಗಗಳನ್ನು ಸಹ ಆಹಾರ ತಯಾರು ಮಾಡಬಹುದಿತ್ತು. ಆದರೆ ಸಸ್ಯಗಳಲ್ಲಿ ಕೇವಲ ಎಲೆಗಳು ಮಾತ್ರ ಏಕೆ ಆಹಾರವನ್ನ ತಯಾರು ಮಾಡುತ್ತವೆ ಅನ್ನೋದು ಪಹಿಲಿ ಒಂದು ಕ್ವಶನ್. ಗುಡ್ ಕ್ವಶನ್ ಅಲ್ಲ. ಸೊ ವಿದ್ಯಾರ್ಥಿ ನಾವೇನ್ ಮಾಡೋಣ, ಈ ಒಂದು ಪಹಿಲಿಯ ಕ್ವಶನ್ ಆನ್ಸರ್ ಅನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ತಪ್ಪದೆ ಮುಂದಿನ ವಿಡಿಯೋದನ್ನ ನೋಡ್ಕೊಳ್ಳೋದನ್ನ ಮರಿಬೇಡಿ, ಯಾಕಂದ್ರೆ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಆಗಲಿದೆ. ಸೊ ನಾವು ಈಗ ಈ ಒಂದು ಪಾಠದ ಎರಡು ವಿಡಿಯೋಗಳನ್ನ ಬಹಳ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಇನ್ನು ಇದೇ ರೀತಿ ಮುಂದಿನ ವಿಡಿಯೋಗಳನ್ನ ಸಹ ನಾವು ತಿಳ್ಕೊಳ್ಳೋಣ. ಅಲ್ಲದೆ ಈಗಾಗಲೇ ನಿಮಗೆಲ್ಲ ತಿಳಿಸಿರುವಂತೆ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ ಉಳಿದಂತ ಬಹಳಷ್ಟು ಪಾಠಗಳ ಕ್ವಶನ್ ಆನ್ಸರ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಸೊ ಅವುಗಳನ್ನು ಸಹ ನೋಡಿ, ಇದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆ, ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.